ಭಾರಿ ಸೆಕೆ ಹಿನ್ನೆಲೆಯಲ್ಲಿ ಮನೆಯೊಳಗಡೆ ಮಲಗಲಾಗದೆ ಮನೆ ಟೆರೆಸ್ ಮೇಲೆ ಮಲಗಲು ಹೋಗಿದ್ದ ಶಿಕ್ಷಕ ಸುಂದರ ನಾಯ್ಕ ಎಂಬವರು ಗಾಢ ನಿದ್ದೆಯಲ್ಲಿ ಉರುಳಿಬಿದ್ದು ಸಾವನ್ನಪ್ಪಿದ ಘಟನೆ ಅಜಿಕಾರು ಕುಮೇರಿಯಲ್ಲಿ ನಡೆದಿದೆ. ಇಲ್ಲಿನ ಆಶ್ರಯ ನಗರದ ನಿವಾಸಿ ಕಾರ್ಕಳ ತಾಲೂಕಿನ ಎಣ್ಣೆಹೊಳೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರುವ 55 ಹರೆಯದ ಸುಂದರ ನಾಯ್ಕ ಅವರು ಸೆಕೆಯ ಹಿನ್ನೆಲೆಯಲ್ಲಿ ಮನೆಯ ಟೆರೆಸ್ ಮೇಲೆ ಮಲಗಿದ್ದರು. ರಾತ್ರಿ ಸುಮಾರು 10:30 ವೇಳೆಗೆ ಟೆರೆಸ್ ಮೇಲೆ ಮಲಗಲು ತೆರಳಿದ್ದ ಇವರನ್ನ ಮನೆ ಮಂದಿ ಬೆಳಗ್ಗೆ 6:30 ಎಬ್ಬಿಸಲೆಂದು ಹೋದಾಗ ಇವರು ಟೆರೆಸ್ನಿಂದ ಕೆಳಗೆ ಬಿದ್ದಿರುವುದು ಕಂಡುಬಂದಿದೆ. ಗಾಢ ನಿದ್ರೆಯಲ್ಲಿ ಆಯ ತಪ್ಪಿ ಟೆರೆಸ್ ಮೇಲಿನಿಂದ ಕೆಳಗೆ ಬಿದ್ದು ಮೃತಪಟ್ಟಿರುವುದಾಗಿ ಶಂಕೆ ವ್ಯಕ್ತವಾಗಿದೆ. ಮೃತ ಶಿಕ್ಷಕ ಸುಂದರ್ ನಾಯ್ಕ್ ಅವರು ಪತ್ನಿ ಪುತ್ರಿಯರನ್ನ ಅಗಲಿದ್ದಾರೆ.